ನಮಸ್ಕಾರ ವೀಕ್ಷಕರೇ, ನಾವು ಇಂದಿನ ಪ್ರೋಗ್ರಾಮ್ಗಳಲ್ಲಿ ಜ್ಞಾನದ ಬಗ್ಗೆ, ಇನ್ನು ವೀರಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನ, ಶರಣರ ವಚನಗಳು, ಇದಕ್ಕೆ ಬೇಕಾದಂಥ ಪ್ರಾಕ್ಟಿಕಲ್ ಪ್ರೂಫ್ಗಳ ಜೊತೆ ಗುರುದೇವ್ ಅವ್ರ ಸರ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಇನ್ನೂ ತುಂಬ ವಿಷಯಗಳು ಅವ್ರ ಹತ್ರ ಇದೆ. ನೀವು ಹಿಂದೆ ಇರೋ ಮೊಮೆಂಟ್ಗಳು ನೋಡ್ಬೋದು, ಎಷ್ಟು ಮೊಮೆಂಟೋಗಳು ಅವ್ರಿಗೆ ಬಂದಿದೆ. ಏಂತಕ್ಕೆ ಅಂದರೆ ಅಷ್ಟೊಂದು ಅವರು ತಿಳ್ಕೊಂಡಿದ್ದಾರೆ, ಪರಿಸರ ಆಗ್ಬೋದು, ನೀರಾಗ್ಬೋದು, ಮನುಷ್ಯರು ಯಾವ ರೀತಿ ಬದುಕಬೇಕು, ಇದರಿಂದ ಪರಿಸರ ಮತ್ತು ನಮ್ಮ ಜೊತೆ ಯಾವ ರೀತಿ ಒಂದು ಸಪೋರ್ಟಿಂಗ್ ಬಾಂಡಿಂಗ್ ಅನ್ನೋದು ಯಾವ ರೀತಿ ಆಗುತ್ತೆ ಅನ್ನೋ ವಿಷಯಗಳ ಬಗ್ಗೆ ತುಂಬಾ ತಿಳ್ಕೊಂಡಿದ್ದಾರೆ, ಜನರಿಗೂ ತಿಳಿಸ್ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ನೋಡ್ಬೋದು, ಹಿಂದೆ ಎಷ್ಟೊಂದು ಸಂಗ್ರಹ ಇದೆ ಅಂದರೆ 1970 ಇಲ್ಲಿ ತನಕ ವಿಚಿತ್ರ ವಿಸ್ಮಯಗಳ ಬಗ್ಗೆ ಎಷ್ಟೊಂದು ಸಂಗ್ರಹ ಮಾಡಿಟ್ಟಿದ್ದಾರೆ. ಇದೇ ರೀತಿ ಸಂಗ್ರಹಗಳು ಸುಮಾರಿದೆ, ಒಂದು 4-5 ಬೀರುಗಳು ತುಂಬಿದೆ, ಹತ್ತತ್ರ 1.5 ಟನ್ ಸಂಗ್ರಹ ಇದೆ ಅಂತ ಲಾಸ್ಟ್ ಪ್ರೋಗ್ರಾಮಲ್ಲೂ ಹೇಳಿದ್ವಿ. ಈ ರೀತಿ ಇರೋ ಸಂಗ್ರಹಗಳ ಬಗ್ಗೆ ನಮಗೆ ವಿಶೇಷವಾಗಿ ತಿಳಿಸ್ಕೊಡ್ತಾ ಹೋಗ್ತಾರೆ ಗುರುದೇವ್ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹಳೆ ಜನರಲ್ ಐಸ್ ಎಲ್ಲ ವೀಕ್ಷಕ ಬಂಧುಗಳಿಗೆ, ಪರಿಸರವಾದಿ, ವಿಚಿತ್ರ ವಿಸ್ಮಯಗಳ ಸಂಗ್ರಹಕಾರ, ನೀರು ಮತ್ತು ನೈರ್ಮಲ್ಯ ತಜ್ಞ, ಕಾಲಜ್ಞಾನ ತತ್ವ ಪ್ರಚಾರಕನಾದ ಗುರುದೇವನ ಅನಂತ ಪ್ರಣಾಮಗಳು. ನಾವು ಮೊನ್ನೆಯ 3 ಎಪಿಸೋಡಲ್ಲಿ ಭಾಳಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳ ಒಂದು ಕಿರು ಪರಿಚಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡಿಕೊಡಲಾಗಿತ್ತು. ಅದನ್ನು ತಾವೆಲ್ಲ ವೀಕ್ಷಣೆ ಮಾಡಿದ್ದೀರಿ. ಅದರ ಬಗ್ಗೆ ಒಂದು ಕಾಮೆಂಟ್ಸಲ್ಲಿ ಕೂಡ ನೋಡಿದೆ, ಅದರ ಒಂದು ಕ್ಯೂರಿಯಾಸಿಟಿ ತಮ್ಮಲ್ಲಿ ಬೆಳೆದಿದೆ, ಬೆಳೀತಾ ಇದೆ ಅಂತಕ್ಕಂಥದ್ದು ಕೂಡ ನನಗೆ ವೇದ್ಯ ಆಯಿತು. ಬಹಳ ಸಂತೋಷ. ನಾವಿವತ್ತು ಭಾಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳೇಬೇಕಾಗಿದೆ. ಈ ವಿಚಾರಗಳನ್ನ ನಾವು ತಿಳ್ಕೊಂಡು ಮನನ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರದೇ ಹೋದರೆ ನಮ್ಮ ಅಂತಿಮ ದಿನಗಳು ಹತ್ತಿರದಲ್ಲಿದೆ ಅಂತಕ್ಕಂಥದ್ದನ್ನು ಎಲ್ಲ ವೀಕ್ಷಕರು ಮನಗಾಣಬೇಕಿದು. ಯಾಕೆ ಅಂತಂದರೆ ಅವರ ಕಾಲಜ್ಞಾನದ ವಚನಗಳಲ್ಲಿ ಅವರು ಬರೆದಿರ್ತಕ್ಕಂಥ ವಚನದಲ್ಲಿ ನೀರಿನ ಬಗ್ಗೆ ಅತ್ಯಂತ ಮಹತ್ವದ ಸಂಗತಿಗಳ ವಚನಗಳನ್ನು ಉಲ್ಲೇಖ ಮಾಡಿದ್ದಾರೆ. ವೀರ ಬ್ರಹ್ಮೇಂದ್ರ ಸ್ವಾಮಿಗಳಿರ್ಬೋದು, ಕೈವಾರದ ತಾತಯ್ಯನವರು ಇರ್ಬೋದು, ನಾಸ್ಟ್ರಾಡಾಮಸ್ ಇರ್ಬೋದು, ರೂಟಮಾಟಗೋಮರಿ ಇರ್ಬೋದು, ಚಾರ್ಲ್ಸ್ ಬೆರ್ಲೆಟ್ಸ್ ಇರ್ಬೋದು, ಬಾಬಾ ವಾಂಗ ಇರ್ಬೋದು, ಇಂಥವರೆಲ್ಲ ಬರೆದಿರತಕ್ಕಂಥ ಕಾಲಜ್ಞಾನಗಳನ್ನು ಅಧ್ಯಯನ ಮಾಡಿ ಅದರಲ್ಲಿ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ತಗೊಂಡಾಗ ಎಲ್ಲರ ಕಾಲಜ್ಞಾನದ ವಚನಗಳು ಕೂಡ ಒಂದುಗೂಡತಕ್ಕಂಥ ಒಂದು ವಿಶೇಷವಾದ ಒಂದು ಸಂದರ್ಭ ಈಗ ಮೂಡಿ ಬರ್ತಾ ಇರತಕ್ಕಂಥದ್ದು ಪರಮಾಶ್ಚರ್ಯವನ್ನು ಉಂಟು ಮಾಡ್ತಿದೆ. ಇವತ್ತು ನೀರು ಅತ್ಯಂತ ಅಮೂಲ್ಯವಾದ ವಸ್ತು, ನೀರು ಅತ್ಯಂತ ಅಮೂಲ್ಯವಾದ ವಸ್ತು. ಅದಕ್ಕೆ ಕವಿ ಒಂದು ಕಡೆ ಹೇಳ್ತಾನೆ ಮಾರ್ಮಿಕವಾಗಿ, ವರ್ಣವಿಲ್ಲ ಪರಿಮಳವಿಲ್ಲ, ವರ್ಣವಿಲ್ಲ ಪರಿಮಳವಿಲ್ಲ, ರುಚಿಯೂ ಇಲ್ಲ ನಿನಗೆ, ತಿಳಿಯದು ಯಾರಿಗೂ ನೀನಾರೆಂದು, ಆದರೂ ಮಹದಾನಂದ ನಿನ್ನಯ ಸಂಪರ್ಕ, ಜೀವಕ್ಕೆ ನೀನು ಅಗತ್ಯ ಅನಿವಾರ್ಯ ಮಾತ್ರವಲ್ಲ, ಜೀವವೇ ನೀನು ನೀನೇ ಜೀವ. ಇದು ನೀರನ್ನು ಕುರಿತ ಕವಿವಾಣಿ. ಕವಿವಾಣಿ ಇದು, ನೀರಿಲ್ಲದೆ ಜೀವನ ಇಲ್ಲ, ಜೀವನೂ ಇಲ್ಲ ಇಲ್ಲ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೋಬೇಕು. ಇವತ್ತು ಬ್ರಿಟನ್ನಿನ ಹೆಸರಾಂತ ನದಿ ಥೇಮ್ಸ್ ನದಿ ಬತ್ತಿದೆ ಬತ್ತಿದೆ. ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಹುಟ್ಟಿ ಹರಿತಕ್ಕಂಥ 6 ನದಿಗಳು, ರಾವಿ, ಬಿಯಾಸ್, ಸತ್ಲೇಜ್, ಸಿಂಧ್, ಚೀನಾಬ್, ಝೀಲಂ ಅಂತಕ್ಕಂಥ 6 ನದಿಗಳು ಜಮ್ಮು ಕಾಶ್ಮೀರದಲ್ಲಿ ಹುಟ್ಟುತ್ತೆ. ಆ ಹುಟ್ಟಿದ 6 ನದಿಗಳು ಸಿಂಧು ನದಿಯಾಗಿ ಮಾರ್ಪಟ್ಟು ಪಾಕಿಸ್ತಾನದ ಮುಖಾಂತರ ಹರ್ಕೊಂಡೋಗಿ ಸಮುದ್ರ ಸೇರ್ತಾ ಇತ್ತು. ಇದು ಬರಬೇಕು 1960 ಸೆಪ್ಟೆಂಬರ್ 19 ಆಗಿನ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಮತ್ತು ಪಾಕಿಸ್ತಾನದ ಪ್ರಧಾನಮಂತ್ರಿ ಅಯೂಬ್ ಖಾನ್ರ ಮಧ್ಯೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದಕ್ಕೆ 8 ದೇಶಗಳು, ಬಲಿಷ್ಠ ರಾಷ್ಟ್ರಗಳು, G8 ಅಂತ ಏನು ಕರಿತೀವಿ, ಆ ಬಲಿಷ್ಠ ರಾಷ್ಟ್ರಗಳು ಅದಕ್ಕೆ ಸಿಗ್ನೇಚರ್ ಕೂಡ ಮಾಡಿದ್ದಾರೆ. ಏನದು ಒಪ್ಪಂದ, ಆ ಸಿಂಧು ನದಿಯ ಒಪ್ಪಂದ ಏನು ಅಂತಂದ್ರೆ, ರಾವಿ, ಬಿಯಾ, ಸತ್ಲೇಜ್ ನದಿಗಳನ್ನ, 3 ನದಿಗಳನ್ನ ಭಾರತ ಬಳಸ್ಕೋಬೇಕು, ಸಿಂಧ್, ಚೀನಾಬ್, ಝೀಲಂ ನದಿಗಳನ್ನ ಪಾಕಿಸ್ತಾನ ಬಳಸ್ಕೊಳ್ಬೇಕು ಅನ್ನೋ ಒಪ್ಪಂದ ಅದು. ಆ ಒಪ್ಪಂದಕ್ಕೆ 8 ದೇಶಗಳು, ಬಲಿಷ್ಠ ರಾಷ್ಟ್ರಗಳು ಸಿಗ್ನೇಚರ್ ಮಾಡಿದಾವೆ, ಸಾಕ್ಷಿಯಾಗಿದೆ. ಇದರ ಆಧಾರದ ಮೇಲೆ ಕುಂಟು ನೆಪ ಅಲ್ಲ, ಕೀಟಲೆ ಅಲ್ಲ, ಏನೋ ಛೇಡಿಸೋದಲ್ಲ, ಇದರ ಆಧಾರದ ಮೇಲೆ ಆ 8 ರಾಷ್ಟ್ರಗಳು ನಮ್ಗೆ ಬರ್ಕೊಟ್ಟಿರ್ತಕ್ಕಂಥ ಕಾಗದ ಪತ್ರಗಳ ಆಧಾರದ ಮೇಲೆ 2016 ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪಾಕಿಸ್ತಾನದ ವಿರುದ್ಧ ಜಲಸಮರವನ್ನ ಸಾರಿಬಿಟ್ರು. ಅದು ಹರಿತಕ್ಕಂಥ 6 ನದಿಗಳು ಭಾರತ ಇದುವರೆಗೂ ಬಳಸ್ಕೊಂಡಿದ್ದಿಲ್ಲ, ಪಂಚವಾರ್ಷಿಕ ಯೋಜನೆಗಳಲ್ಲೂ ಕೂಡ ಅದರ ಬಳಕೆ ಆಗಲಿಲ್ಲ. ಎಂತೆಂಥ ಪ್ರಧಾನಿಗಳು ಬಂದೋದ್ರು ಕೂಡ ಆ 3 ನದಿ ನೀರನ್ನು ಬಳಕೆ ಮಾಡ್ಕೊಳ್ಳೋ ದಿಕ್ಕಲ್ಲಿ ಯಾರೂ ಪ್ರಯತ್ನ ಮಾಡಲಿಲ್ಲ. ಆ 6 ನದಿಗಳು ಹರ್ಕೊಂಡೋಗಿ ಸಿಂಧು ನದಿಯಾಗಿ
ಪಾಕಿಸ್ತಾನದ ಮುಖಾಂತರ ಹೊರದು ಎಲ್ಲ ಅವರೇ ಯೂಸ್ ಮಾಡ್ತಾ ಇದ್ರು, ಅವರೇ ಯೂಸ್ ಮಾಡ್ತಾ ಇದ್ರು. ಈಗ ಒಂದು ದುರಂತ ಏನಾಗಿದೆ ಅಂತಂದ್ರೆ, ಆ ಈ ಆರು ನದಿಗಳ ಮೇಲೆ ಅವ್ರ ಕಣ್ಣಿದೆ, ಮೂರು ನದಿ ಭಾರತದ್ದು ಅಂತಕ್ಕಂಥದ್ದು ಅವ್ರಿಗಿಲ್ಲ. ಆರು ನದಿ ನಮ್ದೇ ಅಂತಕ್ಕಂಥ ಹಕ್ಕು ಚಲಾಯಿಸೋದಕ್ಕೆ ಹೊರಟಿದ್ದಾರೆ. ಪರ್ವೇಜ್ ಮುಷರಫ್ ಅಂತಕ್ಕಂಥವನು ಒಬ್ಬ ಪತ್ರಕರ್ತ ಹೋಗಿ ಇಂಟರ್ವ್ಯೂ ಮಾಡಿದಾಗ ಕೆಂಡಾಮಂಡಲ ಆಗಿದ್ದ ಅದರ ವರದಿಗಳನ್ನ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀರು ಎಂತ ಸೂಕ್ಷ್ಮ ವಿಚಾರ ಅಂತಕ್ಕಂಥದ್ದು, ಸೆನ್ಸಿಟಿವ್ ಅದು, ಸೆನ್ಸಿಟಿವ್ ಮ್ಯಾಟರ್ ಅದು. ಈ ಮೂರು ನದಿಗಳನ್ನ ಭಾರತ ಬಳಸ್ಕೊಂಡಿರಲಿಲ್ಲ, ಅದ್ರ ಹಕ್ಕಿದೆ, ನಮ್ಮ ಹಕ್ಕಿದೆ ಅದು, ಭಾರತ ಇದನ್ನ ಬಳಸ್ಕೊಳ್ಬೇಕು ಅಂತಕ್ಕಂಥ ಒಪ್ಪಂದ ಇದೆ, ಅದು ಸಿಂಧು ನದಿಯ ಒಪ್ಪಂದ ಅದು. ಈಗ ಆ ಮೂರು ನದಿಗಳು ಆರು ನದಿಗಳನ್ನ ಅವರು ಬಳಕೆ ಮಾಡ್ಕೋತಾ ಇದ್ದಾರೆ. ಒಂದು ದುರಂತ ಅಂತಂದ್ರೆ ಪಾಕಿಸ್ತಾನದ ಮುಖಾಂತರ ಹರ್ಕೊಂಡು ಹೋಗ್ತಕ್ಕಂಥ ಸಿಂಧು ನದಿ ಸಮುದ್ರಕ್ಕೆ ಸೇರ್ತಾ ಇದ್ದಿದ್ದು ಈಗ ಸಮುದ್ರ ಸೇರದೆ ಸಮುದ್ರದ ಬಾರ್ಡರಿಂದ 600 kilometers ಹಿಂದಕ್ಕೆ ಬತ್ತೋಗಿದೆ. 600 kilometers ಹತ್ತಿರಕ್ಕೆ ಬತ್ತಿ ಹೋಗಿದೆ. ಆ ಬತ್ತಿ ಹೋಗ್ತಿರ್ತಕ್ಕಂಥ ಚಿತ್ರಣವನ್ನ ನೋಡಿದ ಪಾಕಿಸ್ತಾನದವರಿಗೆ ಮುಂದಿನ ದಿನಗಳಲ್ಲಿ ಸಿಂಧು ನದಿ ಬತ್ತಬಿಟ್ರೆ ನಮ್ಮ ಜೀವ ನಮ್ಮ ನಮ್ಮ ದೇಶದ ಜೀವಾಳವೇ ಸತ್ತೋಗುತ್ತೆ. ಅದಕ್ಕೋಸ್ಕರ ಶತಾಯಗತಾಯ ಈ ನದಿಯ ನೀರನ್ನ ನಾವೇ ಉಳಿಸ್ಕೊಳ್ಬೇಕು ಅನ್ನೋ ಹಠಕ್ಕೆ ಬಂದು ನೀರಿನ ವಿಚಾರಕ್ಕಾಗಿ ಜಲಸಮರ ಇವತ್ತು ನರೇಂದ್ರ ಮೋದಿಯವರು ಸಾರಿರೋದಲ್ಲ, ಅವರು ಅವತ್ತೇ ಚಿಂತನೆ ಮಾಡಿಬಿಟ್ಟಿದ್ದಾರೆ. ಇದೇನಾದರೂ ಯುದ್ಧದ ರೀತಿಯಲ್ಲಿ ಅದೇನಾದರೂ ಮಾರ್ಪಟ್ರೆ ಅರ್ಧ ಜಗತ್ತಿನ ಜನ ಈ ಒಂದು ಯುದ್ಧದಲ್ಲಿ ಸಾಯ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತಕ್ಕಂಥದ್ದನ್ನ ಗಂಭೀರ ಲೇಖನಗಳಲ್ಲಿ ಬರೆದುಬಿಟ್ಟಿದ್ದಾರೆ. ಇದು ನೀರಿನ ಸಮಸ್ಯೆಯ ಒಂದು ಚಿತ್ರಣ. ತಪ್ಪಿತಪ್ಪಿ ಈಗ ಪಾಕಿಸ್ತಾನ ಇಂಡಿಯಾ ವಾರ ಆಯ್ತು ಅಂದ್ರೆ ಇಂಡಿಯಾದಿಂದ ಹೋಗ್ತಾ ಇರೋ ನೀರನ್ನ ಬ್ಲಾಕ್ ಮಾಡ್ಬಿಟ್ರೆ ಅವ್ರು ಬದುಕೋದೇ ಕಷ್ಟ ಆಗುತ್ತೆ ಪಾಕಿಸ್ತಾನ. ಈಗ ಅವ್ರು ಅದೇ ಹೇಳಿದ್ರು, ಪಂಜಾಬ್ ಹರಿಯಾಣನು ಹಿಮಾಚಲ ಎಲ್ಲೋ ಒಂದ್ ಕಡೆ ನಾನು ಡ್ಯಾಮ್ ಕಟ್ತೀನಿ, ಡ್ಯಾಮ್ ಕಟ್ಟಿಬಿಟ್ಟು ಆ ಡ್ಯಾಮ್ ಅಲ್ಲಿ ನೀರನ್ನ ಶೇಖರಣೆ ಮಾಡ್ಕೊಂಡು ಗೋಧಿ ಭತ್ತ ಮತ್ತೊಂದು ಬೆಳೆಯೋದಕ್ಕೆ ನಮ್ ದೇಶ ನಮ್ಮ ಹಕ್ಕದು, ಆ ನದಿಯ ಮೂರು ನದಿಗಳ ಹಕ್ಕು ನಮ್ಮದು. ನಾವೇನು ಅವರ ಮೇಲೆ ವಿನಾಕಾರಣ ನಾವೇನು ಇದು ಮಾಡ್ತಿಲ್ಲ. ಆ ಇದು ನದಿಯನ್ನ ನೀರನ್ನ ಬಳಸ್ಕೊಂಡು ನಾವು ಸಮೃದ್ಧವಾದ ಬೆಳೆಯನ್ನ ತೆಕ್ಕೊಳ್ತಾ ಭಾರತವನ್ನ ಹಸಿರುಮಯ ಮಾಡತಕ್ಕಂಥ ದಿಕ್ಕಲ್ಲಿ ಅವರ ಚಿಂತನೆಗಳು ಯಾರು ಕೂಡ ಅಲ್ಲಗೆಳೆಯ ಅಂತದೇನಲ್ಲ. ಇದು ಎಲ್ಲರೂ ಒಪ್ಪತಕ್ಕಂಥದ್ದು. ಆದರೆ ಅದಕ್ಕೂ ಮುಂಚೆ ಈಗ ನದಿಗಳ ಜೋಡಣೆಯ ಪ್ರಸ್ತಾಪ ಬಂತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ದೇಶದ 32 ನದಿಗಳನ್ನ ಜೋಡಣೆ, ನದಿ ಜೋಡಣೆ, ಗಂಗಾ ಮತ್ತು ಕಾವೇರಿ ನದಿಯ ಜೋಡಣೆಯ ಪ್ರಸ್ತಾಪ ಬಂದಾಗ ಆ ಒಂದು ಚಾನಲ್ಗಳು ನಾಲೆಗಳನ್ನ ತೆಗಿತಕ್ಕಂಥದ್ದು. ಆ ನಾಲೆ 75 meters ಆಳ, 150 meters ಅಗಲ, ದೇಶದ ಉದ್ದಗಲಕ್ಕೆ ಆ ತರದ ಚಾನಲ್ಗಳನ್ನ ಮಾಡಿ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಒಂದು ಸಮಯದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳು ಏನಾಗುತ್ತೆ, ಉತ್ತರ ಭಾರತದಲ್ಲಿ ಅತಿವೃಷ್ಟಿ ಆಗ್ತಾ ಇದ್ರೆ ದಕ್ಷಿಣ ಭಾರತದಲ್ಲಿ ಬರ ಎದುರಿಸ್ತಿರ್ತದೆ. ಇದು ವೈರುಧ್ಯ. ಹೌದು, ಇದು ವೈರುಧ್ಯ. ಅಂತಹ ಸಂದರ್ಭದಲ್ಲಿ ಉತ್ತರ ಭಾರತದಲ್ಲಿ ಗಂಭೀರವಾದ ಮಳೆ ಸುರಿದು ಸುರಿದ ಮಳೆಯ ನೀರು ಸಮುದ್ರಕ್ಕೆ ಹೋಗಿ ಏನ್ ಸೇರ್ತಾ ಇತ್ತೋ ಅದು ಬೇಡ, ಸಮುದ್ರಕ್ಕೆ ಹೋಗಿ ಸೇರೋ ನೀರನ್ನು ಕೂಡ ನಾವು ಭಾರತ ದೇಶದ ಈ ಇದರೊಳಗಡೆ 75 meters ಆಳದ 150 meters ಅಗಲದ ದೇಶದ ಉದ್ದಗಲಕ್ಕೆ ಎಷ್ಟು ಕಿಲೋಮೀಟರ್ ಇರುತ್ತೋ ಅಷ್ಟು ಕಿಲೋಮೀಟರ್ ಈ ನಾಲೆಗಳನ್ನ ಅಗೆದುಬಿಟ್ಟು ನೀರನ್ನ ಅದರಲ್ಲಿ ಹಾಯಿಸೋಣ ಅಂತಕ್ಕಂಥ ಯೋಜನೆನೇ ಗಂಗಾ ಕಾವೇರಿ ಯೋಜನೆ. ಅದು ನದಿ ಜೋಡಣೆಯ ಪ್ರಸ್ತಾಪ ಅದು. ಅದರ ಬಗ್ಗೆ ಒಂದು ಕಾಲದಲ್ಲಿ ಸರ್ ಆರ್ಥರ್ ಕಾಟನ್ ಅಂತಕ್ಕಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಅದರ ಬ್ಲೂ ಸ್ಕೆಚ್ ಅನ್ನ ಕೊಟ್ಟಿದ್ದಾಗ ಆ ಪಂಚವಾರ್ಷಿಕ ಯೋಜನೆಯಲ್ಲೇ ಎತ್ಕೋಬಹುದಾಗಿತ್ತು. ಆದರೆ ಅವ್ರು ಯಾರು ಆ ಕೆಲಸವನ್ನ ಆಗ ಮಾಡಲಿಲ್ಲ. ಅದು ಮಾಡಿದ್ದಿದ್ರೆ ಇವತ್ತು ದೇಶ ಸಮೃದ್ಧಿಯಾಗಿರ್ತಿತ್ತು, ಭಾರತ ಹಸಿರುಮಯವಾಗಿರ್ತಿತ್ತು, ನಮ್ಗೆ ರೈಲುಗಳು ಬೇಕಿರಲಿಲ್ಲ, ಬಸ್ಗಳ ಸಂಚಾರ ಬೇಕಿರಲಿಲ್ಲ, ಎಲ್ಲಾ ಜನ ಉತ್ತರ ಭಾರತದಿಂದ ದಕ್ಷಿಣ ಭಾರತದವ್ರಿಗೆ ಎಲ್ಲರೂ ಕೂಡ ಹಡಗುಗಳಲ್ಲೇ ಪ್ರಯಾಣ ಮಾಡುವರು. ಪ್ಲಸ್ ವಾಟರ್ ಸೋರ್ಸ್ ಅನ್ನೋದು ಇನ್ಕ್ರೀಸ್ ಆಗ್ತೈತೆ, ಯಾಕೆಂದ್ರೆ ಚಾನಲ್ಗಳಿದ್ರೆ ಭೂಮಿ ಒಳಗೆ ನೀರು ಹೋಗುತ್ತೆ. ಇಡೀ ಭೂಮಿಯಲ್ಲಿ ಅಂತರ್ಜಲ ಸಮೃದ್ಧಿಯಾಗಿ ಸಮುದ್ರಕ್ಕೆ ಹೋಗಿ ಸೇರಿಸಿದ ನೀರು ಚಾನಲ್ಗಳಲ್ಲಿ ನಿಂತ್ಕೊಂಡ್ರೆ ಏನಾಗುತ್ತೆ, ಅಂತರ್ಜಲ ಸಮೃದ್ಧಿ ಬೆಳೆಯುತ್ತೆ, ಹಸಿರುಮಯ ಆಗುತ್ತೆ, ಕಾಡು ಸಮೃದ್ಧಿ ಆಗುತ್ತೆ. ಇವೆಲ್ಲ ಆಲೋಚನೆ ಇತ್ತು, ಇದನ್ನ ಪಂಚವಾರ್ಷಿಕ ಯೋಜನೆಗಳಲ್ಲಿ ಎತ್ಕೋಬೇಕಾಗಿತ್ತು. ಇದು ತಡವಾಗಿ ಎತ್ಕೊಂಡಿದ್ದಕ್ಕಾಗಿ ಬಹಳಷ್ಟು ಜನ ಬುದ್ಧಿಜೀವಿಗಳು ಪರಿಸರವಾದಿಗಳು ಅದನ್ನ ತೀವ್ರವಾಗಿ ವಿರೋಧ ಮಾಡಿದ್ರು. ಇವತ್ತು ನಿಜಕ್ಕೂ ಕೂಡ ನೀರು ಅತ್ಯಂತ ಗಂಭೀರವಾದ ಸಂಗತಿ. ಈಗ ಬಂದು ಜಗತ್ತಿನ 250 ದೇಶಗಳ ಪೈಕಿ ಒಂದು ಸರ್ವೆ ಮಾಡಿದರೆ ಆ ಸರ್ವೆ ಎಂತ ಭಯಾನಕವಾದ್ದು ಅಂತಂದ್ರೆ, ಜಗತ್ತಿನ ಇಷ್ಟು ದೇಶಗಳ ಪೈಕಿ 250 ದೇಶಗಳ ಪೈಕಿ 11 ನಗರಗಳನ್ನ ಸ್ಕೆಚ್ ಮಾಡಿದ್ದಾರೆ. 11 ಮಹಾನ್ ನಗರಗಳು, ಆ 11 ಮಹಾನ್ ನಗರಗಳಲ್ಲಿ ನಗರಗಳು ನೀರಿಲ್ಲದ ನಗರಗಳಾಗಿ ಮಾರ್ಪಾಟಾಗ್ತವೆ ಅಂತಕ್ಕಂಥದ್ದೇ ವರದಿ ಫ್ಯೂಚರ್ ಅಲ್ಲಿ. ಅದರಲ್ಲಿ 11 ನಗರಗಳಲ್ಲಿ
ಪ್ರಪ್ರಥಮವಾಗಿ ಹಟ್ಟರ್ ಫೇಲ್ಯೂರ್ ಆಗ್ತಕ್ಕಂಥ ನಗರ ಸೌತ್ ಆಫ್ರಿಕಾದ ಕೇಪ್ ಟೌನ್. ಓಕೆ, ಸೌತ್ ಆಫ್ರಿಕಾದ ಕೇಪ್ ಟೌನ್. 11 ನಗರಗಳಲ್ಲಿ ಒಂದು ನಗರ ಈಗಾಗಲೇ 2 ಆಗೋಯ್ತು. ಯಾರಾದರೂ ಕೇಪ್ ಟೌನ್ ಬರೋರು ಇದ್ರೆ ನೀರಿನ ಸಮೇತ ಬನ್ನಿ, ನಾವು ನೀರು ಕೊಡಕ್ ಆಗೋದಿಲ್ಲ ಅಂತ ಘೋಷಣೆ ಮಾಡಿರೋ ಏಕೈಕ ನಗರ ಕೇಪ್ ಟೌನ್. ಒಂದೋಯ್ತು, ಇನ್ನು 10 ಆ 10 ಎರಡನೇ ಸರದಿಗೆ ಬರ್ತಕ್ಕಂಥದ್ದು. ಒಂದನೇದು ಕೇಪ್ ಟೌನ್, ಎರಡನೇ ಸರದಿಗೆ ಬರ್ತಕ್ಕಂತ ನಗರ ಬೆಂಗಳೂರು ಅಂತ ಯಾರಿಗೂ ಗೊತ್ತಿಲ್ಲ. ಓಕೆ, ಬೆಂಗಳೂರು, ಈಗ ಬೆಂಗಳೂರು ಅಂತ ಯಾರಿಗೂ ಗೊತ್ತಿಲ್ಲ. ನೀರನ್ನ ನಾವು ಎಡ್ಡಿ ಬಳಕೆ ಮಾಡ್ತಾ ಇದ್ದೀವಿ. ಹೌದು, ಸಮುದ್ರ ಮಟ್ಟದಿಂದ 3,000 ಎತ್ತರದಲ್ಲಿದೆ ಬೆಂಗಳೂರು ಮಹಾನಗರ. ಕೆಳಗಡೆಗೆ ಬರ್ತಾ 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 ಡೌನ್ ಬಿಟ್ಟು ಹೋಗ್ತೀವಿ. ಅಂತರ್ಜಲದ ಮಟ್ಟ ಗೌರಿಬಿದನೂರು ಆ ಕಡೆ ಕಡೆಗೆ ಬಂದ್ರೆ ಇರೋಷ್ಟು ಇದು ಬೆಂಗಳೂರು ಮಹಾನಗರದಲ್ಲಿ ಇಲ್ಲ. 1,600 ಕೂಡ ನೀರು ಸಿಗ್ತಿಲ್ಲ, ಕಡಿಮೆ ಇದೆ, ಕಡಿಮೆ ಇದೆ. ಒಂದು ಕಾಲದಲ್ಲಿ 1,000 ಕೆರೆಗಳ ನಾಡು ಅಂತ ಕರೆಸ್ಕೊಳ್ತಿದ್ದಂತಹ ಬೆಂಗಳೂರು ಇವತ್ತು ಬರೀ 108 ಕೆರೆಗಳಲ್ಲಿ ಬಂದು ನಿಂತಿದೆ. 108 ಕೆರೆಗಳಲ್ಲೂ ಕೂಡ ಮಾಲಿನ್ಯದ ಕೆರೆಗಳಾಗಿ ಮಾರ್ಪಟ್ಟಾಗಿದೆ. ಅದು ಕೆರೆಗಳಲ್ಲ, ಚರಂಡಿಗಳ ಹೊಂಡ. ಇವತ್ತು ಬೆಂಗಳೂರಿನ ಅಂತರ್ಜಲ ಏನಾದರೂ ಇದ್ರೆ ಅದರಲ್ಲಿ 70% ಗ್ರೌಂಡ್ ಸೋರ್ಸ್ ವಾಟರ್ ಏನಿದೆ ಅಂತರ್ಜಲ ಅದು ಸಂಪೂರ್ಣ ಪಲ್ಯೂಟ್ ಆಗಿರತಕ್ಕಂತ ಇದರ ಬಗ್ಗೆ ಮಾಹಿತಿಗಳು ಸರ್ಕಾರಗಳ ಅಂಕಿಅಂಶಗಳು ಕೂಡ ಇದೆ. ಇವತ್ತು ಕಾವೇರಿಯಿಂದ ನೀರು ತರ್ತೀವಲ್ವಾ, ತರಹಂತ ನೀರು ಬೆಂಗಳೂರು ತರಬೇಕಾದ್ರೆ ಎಷ್ಟು ಖರ್ಚು ಬರುತ್ತೆ, ಎಷ್ಟು ಎಲೆಕ್ಟ್ರಿಕ್ ಖರ್ಚಾಗುತ್ತೆ, ಇದರ ಮಾಹಿತಿ ನಮ್ಮ ಜನಕ್ಕೆ ಕಡಿಮೆ ಇದೆ, ಕಡಿಮೆ ಇದೆ, ಗೊತ್ತಿಲ್ಲ. ನೀರಿನ ಒಂದು ಸಮಸ್ಯೆಯನ್ನ ನಮ್ಮ ಜನ ಅರ್ಥ ಮಾಡ್ಕೋಬೇಕು. ಅದನ್ನ ಕಾಲಜ್ಞಾನದಲ್ಲಿ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಬರೆದುಬಿಟ್ರು, ಕಾಶಿಲೋ ಗಂಗಾ ಕಣಪಡಕ ಪೋವುನು. ಗ್ಲೋಬಲ್ ವಾರ್ಮಿಂಗಿನ ಕಾರಣದಿಂದಾಗಿ ಇವತ್ತು ಹಿಮಾಲಯದ ಬಂಡೆಗಳ ಮೇಲೆ ಕಚ್ಕೊಂಡಿರ್ತಕ್ಕಂತ ಹಿಮದ ಬಂಡೆಗಳು ಗ್ಲೇಸಿಯರ್ಸ್ ಅಂತ ಏನ್ ಕರಿತೀವಿ, ಆ ಗ್ಲೇಸಿಯರ್ಸ್ ಕರಗಬಿಟ್ರೆ ಅದು ಗಂಗಾ ನದಿ ಉಕ್ಕಿ ಹರಿಯುತ್ತೆ. ಆ ಕರಗಿದ ಎಲ್ಲಾ ಗ್ಲೇಸಿಯರ್ಸ್ ಕರಗದ ಮೇಲೆ ಅಲ್ಲಿಂದ ಆಚೆಗೆ ಗಂಗಾ ನದಿಯ ಹರಿವು ನಿಲ್ಲುತ್ತೆ. ಗಂಗಾ ನದಿಯ ನೀರು ಹರಿವಿಕೆ ನಿಲ್ಲುತ್ತೆ. ಆ ನಿಲ್ತು ಅಂತಂದ್ರೆ ಭಾರತ ದೇಶದ ಅರ್ಧ ಭಾಗ ಸಂಕಷ್ಟಕ್ಕೆ ಈಡಾಗುತ್ತೆ ಗಂಗಾ ನದಿ ಬತ್ತಿದ್ರೆ. ಓಕೆ, ಹಂಗಾಗಿ ನೀರಿನ ಗಂಭೀರ ಸಮಸ್ಯೆಯನ್ನ ಅರ್ಥ ಮಾಡ್ಕೋಬೇಕು. ಒಂದು ನಮ್ ಜನಕ್ಕೆ ಗೊತ್ತಿಲ್ಲ, ಒಬ್ಬ ಮನುಷ್ಯನಿಗೆ ದಿನಕ್ಕೆ ಕುಡಿಯೋದಕ್ಕೆ, ನಮ್ಮಂತವರು 2 ಕುಡಿತೀವಿ, ಭಯ ಆದ್ರೆ 3 ಕುಡಿಬಹುದು, ಆದರೆ ಕಷ್ಟಪಟ್ಟು ಕೆಲಸ ಮಾಡ್ತಕ್ಕಂತ ಕೂಲಿ ಕಾರ್ಮಿಕರು ಚಂಬುಗಳು ಕುಡಿತಾರೆ. ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 3-5 ನೀರು ಬೇಕು. ಹೌದು, ನೀರು ಬೇಕು. ಬೆಳಗಿನಿಂದ ಸಂಜೆವರೆಗೂ ಮನುಷ್ಯ ಊಟ ಮಾಡತಕ್ಕಂತ ಪದಾರ್ಥಗಳೇನಿದೆ ಆ ಪದಾರ್ಥಗಳು ಒಬ್ಬ ಮನುಷ್ಯನಿಗೆ ತಿನ್ನಷ್ಟು ಆಹಾರವನ್ನ ಬೆಳಿಬೇಕಾದ್ರೆ ಅದಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ 3,000 ಆ ಬೆಳೆ ಬಳಸ್ಕೊಂಡಿರುತ್ತೆ. ಒಂದು ಕೆಜಿ ಅಕ್ಕಿ ತಯಾರಾಗಬೇಕಾದ್ರೆ ಆ 1 ಕೆಜಿ 5,000 ನೀರನ್ನ ಬಳಸ್ಕೊಂಡು ಅಕ್ಕಿ ಸೃಷ್ಟಿಯಾಗಿರುತ್ತೆ. ಅಂತ 1 ಕೆಜಿ ಅಕ್ಕಿಯನ್ನ ಒಲೆ ಮೇಲೆ ಇಟ್ಟುಬಿಟ್ಟು ಅನ್ನ ಮಾಡಿ ಮಾಡುವಾಗೆ ಅದಕ್ಕೆ ಡಬಲ್ ನೀರು ಇಡ್ತೀವಿ. 1 ಕೆಜಿಗೆ 2.5 ನೀರು ಹಾಕ್ತೀವಿ. ಅದನ್ನ ಇಮರಿಸ್ತೀವೋ ಬಗ್ಗಿಸ್ತೀವೋ ಏನ್ ಮಾಡ್ಕೊಂತೀವೋ ಅದು ಅವ್ರಿಗೆ ಬಿಟ್ಟದ್ದು. ಆದ ಒಂದು ಡಬಲ್ ಒಂದಿಷ್ಟು ಡಬಲ್ ನೀರಿಟ್ಟು ಬೇಯಿಸಿದ ಅನ್ನವನ್ನ ತಿನ್ನುವಾಗ ಪಕ್ಕದಲ್ಲಿ ಚಂಬು ಲೋಟ ಇಟ್ಕೊಂಡು ಮಧ್ಯೆ ನೀರು ಕುಡಿತಾನೆ ಇರ್ತೀವಿ. ಜನಪದ ಸಾಹಿತ್ಯದಲ್ಲಿ, ಜನಪದರ ಕಾಲದಲ್ಲಿ ನೀರಿನ ಬಗ್ಗೆ ನಮ್ಮ ಹಿರಿಯರು ಇಟ್ಕೊಂಡಿದ್ದಂತಹ ಒಂದು ದೊಡ್ಡ ದೂರಾಲೋಚನೆ ಏನಿತ್ತು ಅಂತಕ್ಕಂಥದ್ರ ಬಗ್ಗೆ ಕೂಡ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೀರು ಅಂತಕ್ಕಂಥದ್ದು ಏನು ಅಂತ ಈಗ ಉದಾಹರಣೆ ನೋಡಿ. ಈಗ ವಿಶ್ವದ ತಜ್ಞರು, ಬುದ್ಧಿಜೀವಿಗಳು, ಪರಿಸರವಾದಿಗಳು, ಖ್ಯಾತ ಚಿಂತಕರು ಒಂದು ಮಾತು ಹೇಳ್ತಾರೆ. 1914-1918 ಮಧ್ಯೆ ವಿಶ್ವದಲ್ಲಿ ಮೊಟ್ಟ ಮೊದಲನೆಯ ಮಹಾಯುದ್ಧ ನಡೀತು, ಫಸ್ಟ್ ವರ್ಲ್ಡ್ ವಾರ್ ನಡೀತು. ಆ ನಡೆದಿದ್ದು ಭೂಮಿಯಲ್ಲಿ ಸಿಗತಕ್ಕಂಥ ಖನಿಜಗಳಿಗಾಗಿ ನಡೆಯಿತು. ಎರಡನೇ ಮಹಾಯುದ್ಧ 1939-1945 ಮಧ್ಯೆ ನಡೀತು. ಆ ಯುದ್ಧ ನಡೆಯೋದಕ್ಕೂ ಒಂದು ಕಾರಣ ಆಯಿತು, ಅದು ಭೂಮಿಯಲ್ಲಿ ಸಿಗ್ತಕ್ಕಂಥ ಕಚ್ಚಾ ತೈಲ, ಪೆಟ್ರೋಲಿಯಂ ಸೋರ್ಸ್ಗಾಗಿ ಯುದ್ಧ ನಡೀತು. ಈಗ ವಿಶ್ವದ ತಜ್ಞರು ಭವಿಷ್ಯ ಹೇಳ್ತಾ ಇದ್ದಾರೆ, 3ನೇ ಮಹಾಯುದ್ಧ ಮುಂದಕ್ಕೆ ನಡೆಯುತ್ತೆ. ಯಾವಾಗ ನಡೆಯುತ್ತೋ ಗೊತ್ತಿಲ್ಲ, ನಡೆಯದಂತೂ ತೀರಾ. ಆ ನಡೆಯುವಂಥ ದಿನಗಳು ಕೂಡ ಹತ್ತಿರದಲ್ಲಿ ಬರ್ತಾ ಇದ್ದಾವೆ. ಆ 3ನೇ ಮಹಾಯುದ್ಧ ಏನಾದರೂ ನಡೆದ್ರೆ ಅದು ನೀರಿಗಾಗಿಯೇ ನಡೆಯುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದರೆ, ನೀರು ಅಂತಕ್ಕಂಥದ್ದು ಮಹತ್ವದ ಸಂಗತಿ ಆಗ್ತಾ ಇದೆ. ಅದು ನೀರು ಅತ್ಯುತ್ತಮ ಜೀವ ರಕ್ಷಕ. ಹೌದು, ಅದನ್ನ ಸಂರಕ್ಷಿಸದಿದ್ದರೆ ಅದು ಕ್ರೂರ ಶಿಕ್ಷಕನಾಗಿ ಪರಿವರ್ತನೆ ಆಗುತ್ತೆ ಅಂತ ಮಾತನ್ನು ಕೂಡ ಹೇಳ್ತಾರೆ. ನಮ್ಮ
ಫಾರ್ಚೂನ್ ಅಂತಕ್ಕಂಥ ಪತ್ರಿಕೆಯಲ್ಲಿ ಲೇಖನವನ್ನು ಬರೀತಾನೆ. ಆಡಮ್ ಸ್ಮಿತ್ ತಕ್ಕಂಥ ಒಬ್ಬ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ, ಭವಿಷ್ಯದಲ್ಲಿ ಮುಂದಿನ ದಿನಗಳಲ್ಲಿ ಮೂರನೇ ಮಹಾಯುದ್ಧ ಗಿರಿಗಾಗೆ ಅಂತನ್ನ ಮಾತನ್ನು ಕೂಡ ಅವಂಥ ಮಹಾನ್ ಜ್ಞಾನಿಗಳು ಬುದ್ಧಿಜೀವಿಗಳು ಅವರು ಕೂಡ ಈ ವಿಷಯಗಳನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಾನು ವಿಶೇಷವಾಗಿ ನಮ್ಮ ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಏನು ಅಂದ್ರೆ, ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ನೀರನ್ನ ಬಳಕೆ ಮಾಡ್ಕೊಳ್ಳಿ. ಬಳಕೆ ಆ ತರ ಬಳಕೆ ಮಾಡ್ಕೊಳ್ಳೋ ದಿಕ್ಕಲ್ಲಿ ಏನೇನು ಇವತ್ತಿನ ನಮ್ಗೆ ಅಡ್ವಾನ್ಸ್ ಟೆಕ್ನಾಲಜಿಗಳು ಏನೇನಿದೆಯೋ ಅದನ್ನ ಬಳಸ್ಕೊಂಡು ನೀರಿನ ಮಿತ ಬಳಕೆಗೆ ದಾರಿ ಮಾಡ್ಕೋಬೇಕು ಅಂತಾನು ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೀರನ್ನ ಮಲಿನ ಮಾಡ್ತಕ್ಕಂಥ ಏಕೈಕ ಪ್ರಾಣಿ ಮಾನವ ಪ್ರಾಣಿ. ನೀರನ್ನು ನೀರಿನಿಂದಲೇ ಮಲಿನ ಮಾಡುವ ಏಕೈಕ ಪ್ರಾಣಿ ಮಾನವ ಪ್ರಾಣಿ. ಯಾಕೆಂದ್ರೆ ನೋಡಿ, ಯಾವುದೋ ಒಂದು ಪ್ರಾಣಿಗೆ ಬಾಯಾರಿಕೆ ಆಯಿತು ಅಂದ್ರೆ ಅದು ನೀರಿನ ದಡದಲ್ಲಿ ಹೋಗಿ ನಿಂತು ಮುಂದಿನ ಎರಡು ಕಾಲುಗಳನ್ನ ನೀರಲ್ಲಿಟ್ಟು ಅದರ ಅಂಚಿನಲ್ಲಿ ತನ್ನ ಮೂತಿಯನ್ನ ಇಟ್ಟು ನೀರು ಕುಡಿದು ವಾಪಸ್ ಬಂದ್ಬಿಡುತ್ತೆ. ಮನುಷ್ಯ ಒಂದು ಅಷ್ಟು ದೂರ ನಡ್ಕೊಂಡು ಹೋಗ್ತಾನೆ, ನೀರೆಲ್ಲ ರಾಡೆಬ್ಬರಿಸ್ತಾನೆ, ತೆರೆ ಹೊಡಿತಾನೆ, ಹುಡುಕ್ತಾನೆ ಕೆರೆಯ ನೀರನ್ನೆಲ್ಲ ರಾಡೆಬ್ಬರಿಸಿ ಬರ್ತಕ್ಕಂಥವನು ಮನುಷ್ಯ, ಪ್ರಾಣಿಗಳಲ್ಲ. ಹಾಗಾಗಿ ನಾವು ಪ್ರಾಣಿಗಳಿಂದ ಕಲಿಬೇಕಾದ್ದು ಬಹಳಷ್ಟಿದೆ. ಎಂದು ಬರಿದಾಗುವುದು ನೀರು, ಎಂದು ಬರಿದಾಗುವುದು ನೀರು, ಅಂದು ಬರಿದಾಗುವುದು ಬೆಂಗಳೂರು. ಎಂದು ಬರಿದಾಗುವುದು ನೀರು, ಅಂದು ಬರಿದಾಗುವುದು ಬೆಂಗಳೂರು ಅಂತಕ್ಕಂಥ ಒಂದು ಸ್ಲೋಗನ್ ಇದೆ. ನಾನು ಮಾಡ್ತಿರ್ತಕ್ಕಂಥ ವಿಸಿಟಿಂಗ್ ಕಾರ್ಡ್ಗಳಲ್ಲೂ ಕೂಡ ಅದನ್ನು ಹಾಕಿಸ್ತಾ ಇದ್ದೇನೆ. ಯಾಕೆಂದ್ರೆ ಜನಗಳ ಮೇಲೆ ಅದರ ಪ್ರಭಾವ ಬೀರಲಿ ಅಂತಕ್ಕಂಥ ಇದಿದೆ. ಒಂದು ದಿನಕ್ಕೆ ಜಗತ್ತಿನ ಎಲ್ಲ ಜನಗಳಿಗೆ ಬೇಕಾಗಿರ್ತಕ್ಕಂಥ ನೀರಿನ ಪ್ರಮಾಣ ಎಷ್ಟಪ್ಪ ಅಂತಂದ್ರೆ 10 ಮೀಟರ್ ಆಳ, 10 × 30 + 35 ಅಡಿ ಆಳ, 100 ಮೀಟರ್ ಅಗಲ, 7.3 ದಶಲಕ್ಷ ಕಿಲೋಮೀಟರ್ ಉದ್ದದ ಒಂದು ಚಾನಲ್ ಅಲ್ಲಿ ಎಷ್ಟು ನೀರನ್ನ ನಾವು ತುಂಬೋದು ಅಷ್ಟು ನೀರು ಒಂದು ದಿನಕ್ಕೆ ಜಗತ್ತಿನ ಜನಕ್ಕೆ ಬೇಕಾಗತ್ತೆ. ಅದನ್ನ ಲೆಕ್ಕ ಹಾಕೊಂಡ್ಬಿಟ್ರೆ ನಿಜಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಈ ನೀರಿನ ಲಭ್ಯತೆ ಇದೆಯಾ ಅಂತಕ್ಕಂಥದ್ದು ಕೂಡ ಅನುಮಾನ ಹುಟ್ಟಿಸ್ತಕ್ಕಂಥ ಸಂಗತಿ. ಹಾಗಾಗಿ ವೀಕ್ಷಕರೇ, ನೀರಿನ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಾ? ಅಕ್ಕಿ ಬೆಳೆಯೋದ್ರಿಂದ, ಅಕ್ಕಿ ಬೆಳೆಯೋಕೆ ನೀರು ಬೇಕು, ಅಕ್ಕಿ ಬೇಯಿಸೋಕೆ ನೀರು ಬೇಕು, ಅನ್ನ ಆದ್ಮೇಲೆ ಅದನ್ನ ತಿನ್ನುವ ಗಂಟೆ ಸಿಕ್ಕಾಕೊಂಡ್ರೆ ಕುಡಿಯೋಕೆ ನೀರು ಬೇಕು, ಓವರ್ ಆಲ್ ಆಗಿ ನೀರಿಲ್ಲದೆ ಏನೂ ಆಗೋದಿಲ್ಲ ಅನ್ನೋದು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಇದ್ರ ಜೊತೆಗೆ ಇನ್ನು ಅಂತರ್ಜಲದ ಬಗ್ಗೆ ಈಗ ಆಲ್ರೆಡಿ ಗೌರ್ಮೆಂಟ್ ಅವರು ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ, ಕಂಪಲ್ಸರಿ ಯಾವುದೇ ಮನೆ ಕಟ್ಟಿದ್ರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿ. ಎಂತಕ್ಕೆ ಅಂದರೆ ಅಂತರ್ಜಲ ಇಂಪ್ರೂವ್ ಆಗೋದು ಅದರಿಂದನೇ. ಅಂತರ್ಜಲ ಇಲ್ಲ ಅಂದರೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದಕ್ಕೂ ಡೆಲ್ಲಿ ಇನ್ಸ್ಟಿಟ್ಯೂಟ್ ಅವರು ಒಂದು ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡಿ ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಡೆಲ್ಲಿ ಸರೌಂಡಿಂಗ್ ಅಲ್ಲಿ ಭೂಕಂಪಗಳು ಆಗ್ತಾ ಇರೋದಕ್ಕೆ ಒಂದು ಕಾರಣ ಬಂದು ಅಂತರ್ಜಲದ ಮಟ್ಟ ಕಡಿಮೆ ಆಗಿದೆ ಅನ್ನೋದನ್ನ, ಆ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಆನ್ಲೈನ್ ಅಲ್ಲಿ. ಇದನ್ನೆಲ್ಲ ಆಧಾರವಾಗಿಟ್ಕೊಂಡು ಈಗ ಅದ್ರ ಜೊತೆಗೆ ಗುರುದೇವ್ ಸರ್ ಅವರು ಹೇಳಿರುವಂತ ವಿಷಯಗಳ ಬಗ್ಗೆ ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಈ ವಿಷಯಗಳ ಬಗ್ಗೆ ಇನ್ನ ಎಷ್ಟೋ ಜನಕ್ಕೆ ಡೌಟ್ಗಳಿರುತ್ತೆ, ಆ ವಿಷಯಗಳನ್ನ ಮುಂದೆ ಕ್ಲಾರಿಟಿ ಕೊಡ್ತಾ ಹೋಗ್ತೀವಿ ಕೆಲವೊಂದು ಎಪಿಸೋಡ್ಗಳಲ್ಲಿ. ಆದಷ್ಟು ನೀರನ್ನ ಮಿತವಾಗಿ ಬಳಸಿ, ಎಷ್ಟು ಬೇಕಷ್ಟು ಉಪಯೋಗಿಸಿ, ನೀರು ಜೀವಜಲ ಅನ್ನೋದು ಸತ್ಯ. ಈ ವಿಷಯಗಳ ಬಗ್ಗೆ ತಿಳ್ಕೊಳ್ಳಿ, ಇನ್ನು ಮುಂದೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು, ಮತ್ತೆ ಸಿಗೋಣ. ಇಲ್ಲಿರುವಂಥ ಮೊಮೆಂಟೋಗಳು ನೋಡ್ತಾ ಇದ್ದೀರಾ, ಎಷ್ಟೊಂದು ಮೊಮೆಂಟೋಗಳಿದೆ. ಅದ್ರ ಜೊತೆಗೆ ವಿಚಿತ್ರ ವಿಸ್ಮಯಗಳ ಸಂಗ್ರಹ ತುಂಬಾ ಇದೆ. ಎಷ್ಟೊಂದು ಸಂಗ್ರಹ ಇದೆ ಅಂದರೆ ಸುಮಾರು 1.5 ಟನ್ಗಳು ಆಗುವಷ್ಟು ಸಂಗ್ರಹಗಳು ಕಲೆಕ್ಟ್ ಮಾಡಿಟ್ಟಿದ್ದಾರೆ. ಈ ಸಂಗ್ರಹಗಳನ್ನ ಮೇಂಟೈನ್ ಮಾಡೋದಕ್ಕೆ, ಸಸ್ಟೈನ್ ಮಾಡೋದಕ್ಕೆ ಸಹಾಯದ ಹಸ್ತ ಅನ್ನೋದು ಬೇಕಾಗಿದೆ. ಇಷ್ಟೊಂದು ಸಂಗ್ರಹಗಳನ್ನ ರಕ್ಷಿಸೋದು ತುಂಬ ಕಷ್ಟ. ರಕ್ಷಿಸೋದಕ್ಕೆ ಕೆಲವೊಂದು ಸಹಾಯ ಬೇಕಾಗುತ್ತೆ. ಇದನ್ನೆಲ್ಲ ಲ್ಯಾಮಿನೇಷನ್ ಮಾಡಿ, ಸಂಗ್ರಹ ಮಾಡಿ, ಮುಂದಿನ ಜನಾಂಗಕ್ಕೆ ಈ ರೀತಿ ಇತ್ತು ಅನ್ನೋದನ್ನು ತೋರಿಸೋದಕ್ಕಾದರೂ ಇವನ್ನು ನಾವು ರಕ್ಷಿಸಬೇಕು. ಇದಕ್ಕೆ ಸಪೋರ್ಟ್ ಅನ್ನೋದು ಬೇಕಾಗುತ್ತೆ. ದಾನಿಗಳು ಸಹಾಯ ಮಾಡಬೇಕು ಅಂದ್ಕೊಂಡಿರೋರು, ಈ ವಿಷಯಗಳ ಬಗ್ಗೆ ತಿಳ್ಕೋಬೇಕು ಅನ್ನೋರು, ಆದಷ್ಟು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇಲ್ಲಿರುವಂಥ QR ಕೋಡ್ಗೆ ನೀವು ಸಹಾಯ ಮಾಡೋದ್ರಿಂದ ಈ ವಸ್ತುಗಳ ಸಂಗ್ರಹಾಲಯನ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಆ ಸಂಗ್ರಹಾಲಯಕ್ಕೆ ನಿಮ್ಮದೊಂದು ಅಳಿಲು ಸೇವೆ ಇರಲಿ. ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ ಸಂಗ್ರಹಾಲಯ ಉಳಿಸೋದಕ್ಕೆ, ಬೆಳೆಸೋದಕ್ಕೆ. ಥ್ಯಾಂಕ್ ಯು.